ಎಲ್ಲರಿಗೂ ಬೆಳಗಿನ ಶುಭೋದಯ. ಇವತ್ತು ನಾನು ನಿಮ್ಮ ಮುಂದೆ ಡಾಕ್ಟರ್ ಅಂಬಿಕಾ ಲಗಟಿಗೆ ಜಿ ಎಚ್ ಎಸ್ ಗೋಣಿಮನೂರು 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಅಧ್ಯಾಯ 9 ಅಷ್ಟಾಂಗ ಯೋಗ. ಇವತ್ತು ನೋಡಿ ನಿಮ್ಮ ಮಕ್ಕಳೇ, ಕರೋನಾ ಸಂದರ್ಭ ತಾನೇ. ಈಗ ಕರೋನಾ ಸಂದರ್ಭದಲ್ಲಿ ಎಲ್ಲರಿಗೂ ನಿಮ್ಗೆ ಗೊತ್ತಿದೆ, ಸಂಪತ್ತುಗಳಲ್ಲೇ ಶ್ರೇಷ್ಠವಾದ ಸಂಪತ್ತು ಯಾವುದು ಹೇಳಿ ಹೇಳಿ ಎಲ್ಲರೂ. ಯಾವ ಸಂಪತ್ತು ಅಂದರೆ ಆರೋಗ್ಯ ಸಂಪತ್ತು. ಆರೋಗ್ಯ ಸಂಪತ್ತನ್ನು ಈಗ ಅತ್ಯಂತ ಈ ಕರೋನಾ ಸಂದರ್ಭದಲ್ಲಿ ನಾವು ಆರೋಗ್ಯದಿಂದ ಇರಲು ಎಲ್ಲರಿಗೆ ಅತ್ಯಂತ ಮಹತ್ವವಾಗಿದೆ. ಅದು ಸಲುವಾಗಿ ನಾವು ಏನು ಮಾಡ್ತೀವಿ ಅಂದರೆ, ನಮ್ಮ ದೈನಂದಿನ ಜೀವನವನ್ನು ಸರಿಯಾಗಿ ನಡೆಸ್ಕೊಂಡು ಹೋಗಬೇಕಾದ ಸಲುವಾಗಿ ನಾವು ಯೋಗಾಭ್ಯಾಸವನ್ನು ಮಾಡ್ತೀವಿ. ಯೋಗ ಅಂದರೆ ಏನು? ಬರೀ ಆಸನಗಳನ್ನು ಮಾಡಿದ್ರೆ ಯೋಗ ಮುಗಿತಾ, ಅಥವಾ ಪ್ರಾಣಾಯಾಮ ಮಾಡಿದ್ರೆ ಯೋಗ ಮುಗಿತಾ? ಹೀಗೆ ಪ್ರತಿಯೊಂದು ಬರ್ತದೆ. ಹಾಗೆ ನಾನು ಈಗ ಯೋಗ ಎಂಬುದನ್ನು ಪ್ರತಿಯೊಂದರ ಅರ್ಥವನ್ನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊತಾ ಹೋಗ್ತಾ ಇದ್ದೀನಿ. ಮಕ್ಕಳೇ, ನೀವು ಕೇಳಕ್ಕೆ ರೆಡಿ ಇದ್ದೀರಿ ತಾನೇ? ಓಕೆ, ಈಗ ಸ್ಟಾರ್ಟ್ ಮಾಡೋಣ. ಓಕೆ, ಅಧ್ಯಾಯ 9 ಅಷ್ಟಾಂಗ ಯೋಗ. ಪುರಾತನ ಕಾಲದಿಂದಲೂ ಯೋಗಾಭ್ಯಾಸವನ್ನು ಭಾರತದಲ್ಲಿ ಜೀವನದ ಒಂದು ಭಾಗವನ್ನಾಗಿ ಪಾಲಿಸುತ್ತಾ ಬಂದಿರುತ್ತಾರೆ. ಸಕ್ರಿಯ ಜೀವನ ಶೈಲಿ ಹಾಗೂ ದೈಹಿಕ ಚಟುವಟಿಕೆಗಳಲ್ಲಿ ಆಸಕ್ತಿ ಹೊಂದಿದರೂ ಅತಿ ಸುಲಭವಾಗಿ ಯೋಗಾಭ್ಯಾಸವನ್ನು ಅಳವಡಿಸಿಕೊಳ್ಳಬಹುದು. ಆರೋಗ್ಯ ವೃದ್ಧಿಯಲ್ಲಿ ಯೋಗಾಭ್ಯಾಸ ಪಾತ್ರ ಅಪಾರ. ಮಕ್ಕಳಿಗೆ ಗೊತ್ತಿದ್ದಿಲ್ಲ, ಆರೋಗ್ಯ ವೃದ್ಧಿಯಲ್ಲಿ ಯೋಗಾಭ್ಯಾಸದ ಪಾತ್ರ ಅಪಾರವಾಗಿದೆ. ಈಚಿನ ದಿನಗಳಲ್ಲಿ ಯೋಗಾಭ್ಯಾಸ, ಪ್ರಾಣಾಯಾಮ ಮತ್ತು ಧ್ಯಾನಗಳನ್ನು ಒಳಗೊಂಡ ಅಷ್ಟಾಂಗ ಯೋಗಕ್ಕೆ ಅತ್ಯಂತ ಮನ್ನಣೆಯನ್ನು ಜಗತ್ತಿನಲ್ಲಿ ದೊರೆತಿದೆ. ಮಕ್ಕಳೇ, ಅಂದರೆ ನೋಡಿ, ಜಗತ್ತಿನಲ್ಲಿ ಮನ್ನಣೆ ದೊರೆತಿದೆ ಅಂದರೆ ನಮ್ಮ ಸಿಲೆಬಸ್ ಸಿಕ್ಕಿದೆ, ನಾವು ಏಕೆ ಓದಬಾರ್ದು, ಅದರ ಬಗ್ಗೆ ತಿಳ್ಕೋಬಾರ್ದು? ಎಲ್ಲ ರೆಡಿ ಇದೆ ತಾನೇ? ಓಕೆ, ಅಷ್ಟಾಂಗ ಯೋಗದ ಅರ್ಥ ಮಹತ್ವ. ನಾವು ಯೋಗ ಮಾಡ್ತೀವಿ, ಅಷ್ಟಾಂಗ ಯೋಗದ ಅರ್ಥ ಮಹತ್ವ ಏನು ಅನ್ನೋದು ಈಗ ತಿಳಿದುಕೊಳ್ಳೋಣ ಮಕ್ಕಳೇ. ಓಕೆ, ಮನಸ್ಸು ಶಾಂತಗೊಳಿಸಿ. ವರ್ತಮಾನದಲ್ಲಿ ದೇಹ ಹಾಗೂ ಮನಸ್ಸು ಅನ್ನು ಏಕಾಗ್ರತೆಗೊಳಿಸುವುದೇ ಯೋಗದ ಗುರಿಯಾಗಿದೆ. ಅಂದರೆ ನಮ್ಮ ಮನಸ್ಸನ್ನು ಶಾಂತಗೊಳಿಸಿ ವರ್ತಮಾನ ಕಾಲದಲ್ಲಿ, ಅಂದರೆ ಈಗಿನ ಕಾಲದಲ್ಲಿ ದೇಹ ಹಾಗೂ ಮನಸ್ಸನ್ನು ಏಕಾಗ್ರತೆಗೊಳಿಸುವುದೇ ಯೋಗದ ಮುಖ್ಯ ಗುರಿಯಾಗಿದೆ. ಈ ಗುರಿಯನ್ನು ಸಾಧಿಸಲು ಹಲವಾರು ಮಾರ್ಗಗಳಿವೆ. ಯೋಗ ಪಿತಾಮಹರಾದ, ಅಂದರೆ ಈಗ ನಾವು ಗುರಿಯನ್ನು ಸಾಧಿಸಬೇಕಾಗಿದೆಯಲ್ಲ, ಏಕಾಗ್ರತೆ ಮನಸ್ಸನ್ನು ಶುದ್ಧಿಗೊಳಿಸಿಕೊಂಡು. ಈಗ ಏನಂತಂದರೆ ಯೋಗದ ಪಿತಾಮಹ ಯಾರಲ್ಲಿ ಗೊತ್ತಿದೆ ಮಕ್ಕಳೇ? ಏಟ್ತಲ್ಲಿ ಕಲ್ತಿರ್ಬೇಕಲ್ಲ, ಯಾರಿದ್ದಾರೆ ಹೇಳಿ? ಓಗು, ಯೋಗದ ಪಿತಾಮಹ ಯಾರು? ಪತಂಜಲಿ ಮಹರ್ಷಿ. ಪತಂಜಲಿ ಮಹರ್ಷಿಯವರು ಯೋಗ ಸೂತ್ರ ಎಂಬ ಗ್ರಂಥದಲ್ಲಿ ಮುಖ್ಯವಾದ 4 ಪಥಗಳನ್ನು ಉಲ್ಲೇಖಿಸಿದ್ದಾರೆ. ಅವುಗಳೆಂದರೆ ಯೋಗ ಪಥಗಳೆಂದು ಕರೆಯುತ್ತಾರೆ. ಅವುಗಳೆಂದರೆ ಜ್ಞಾನಯೋಗ, ಭಕ್ತಿಯೋಗ ಮತ್ತು ರಾಜ್ಯಯೋಗ, ಕರ್ಮಯೋಗ. ಅಂತಂದರೆ ಮೂರನೇದು ಕರ್ಮಯೋಗದ ಬರ್ತದೆ, ನಾಲ್ಕನೇದು ರಾಜ್ಯಯೋಗದ ಬರ್ತದೆ. ಅಂದರೆ ನಾವು ಈ ಕಲಿಯುವಂಥದ್ದು ಎಲ್ಲಿ ಬರ್ತದೆ ಅಂತಂದರೆ ರಾಜ್ಯಯೋಗದಲ್ಲಿ. ಇವುಗಳಲ್ಲಿ ಮನಸ್ಸನ್ನು ಪಳಗಿಸಲು, ನಿಯಂತ್ರಿಸಲು ಹಾಗೂ ಸಾಧನಾ ಪಥದಲ್ಲಿ ಹಂತ ಹಂತವಾಗಿ ಮೇಲೇರಬೇಕಾಗುತ್ತದೆ. ಅದಕ್ಕಾಗಿ ಮನುಷ್ಯ ಸ್ವಭಾವ, ನಡವಳಿಗಳ ಮೂಲಕ ನಿಯಂತ್ರಣ ಕೇಂದ್ರವಾಗಿರುವ ಉಸಿರಾಟ ಹಾಗೂ ಮನಸ್ಸಿನ ಮೇಲೆ ನಿಯಂತ್ರಣ ಸಾಧಿಸುವ ಮೂಲಕ ಗುರಿ ತಲುಪುವ ಮಾರ್ಗವನ್ನು ರಾಜ್ಯ ಯೋಗ ಮಾರ್ಗ ಎಂದು ತಿಳಿಬೇಕಾಗುತ್ತದೆ ಮಕ್ಕಳೇ. ಪತಂಜಲಿ ಮಹರ್ಷಿಗಳು ರಾಜ್ಯಯೋಗದಲ್ಲಿ 8 ಮೆಟ್ಟಿಲುಗಳನ್ನು ಸೂಚಿಸಿದ್ದಾರೆ. ಯೋಗ ಅಂತಂದರೆ ಬರೀ ಆಸನ ಮಾಡೋದು ಮಾತ್ರ ಅಲ್ಲ, ಪ್ರಾಣಾಯಾಮ ಮಾಡೋದು ಮಾತ್ರ, ಪ್ರಾಣಾಯಾಮ ಮಾಡಿದ್ರೆ ಮುಗಿತಂತ ಅನ್ನೋದಲ್ಲ, ಧ್ಯಾನ ಮಾಡಿದ್ರೆ ಯೋಗ ಮುಗಿತಲ್ಲ. ಅವರು 8 ಮೆಟ್ಟಿಲುಗಳನ್ನು ಕ್ರಮಬದ್ಧವಾಗಿ ಸುವ್ಯವಸ್ಥಿತವಾಗಿ ಒಂದು ಮಾಡಬೇಕಾದ್ರೆ ಯೋಗ 8 ಮೆಟ್ಟಿಲುಗಳನ್ನು ಪತಂಜಲಿ ಮಹರ್ಷಿಯವರು ನಮಗೆ ಹೇಳ್ತಾ ಇದ್ದಾರೆ. ಅಷ್ಟಾಂಗ ಯೋಗದಲ್ಲಿ ಅಥವಾ ಅಷ್ಟಾಂಗ ಮಾರ್ಗ ಎಂದು ಕರೀತಾರೆ. ಅಂದರೆ ಇದೇ 8 ಮೆಟ್ಟಿಲುಗಳಿಗೆ ಏನಂತ ಕರೀತಾರೆ? ಅಷ್ಟಾಂಗ ಯೋಗ ಅಥವಾ ಅಷ್ಟಾಂಗ ಮಾರ್ಗ ಎಂದು ಕರೀತಾರೆ. ಆ 8 ಮೆಟ್ಟಲುಗಳು ಯಾವ್ಯಾವು? ಮತ್ತೆ 8 ಮೆಟ್ಟಲುಗಳಂದರೆ ಅವು ಮುಖ್ಯವಾಗಿರಬೇಕಲ್ಲ ಮಕ್ಕಳೇ. ಅದಕ್ಕಾಗಿ 8 ಮೆಟ್ಟಲುಗಳನ್ನು ನಾವು ತಿಳ್ಕೊಂಡು ಅದರ ಪ್ರಕಾರ ಯೋಗ ಮಾಡಿದರೆ ಯೋಗ ಮುಗೀತು ಅಂತ ಅರ್ಥ. ಅಂದರೆ ಅದರ ಪ್ರಕಾರ ನಾವು ದೈನಂದಿನ ಯೋಗವನ್ನು ಮಾಡಬೇಕಾಗುತ್ತದೆ. ಯಮ ಒಂದಿದೆ, ಅದು ಯಮ, ನೇಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಜ್ಞಾನ, ಧಾರಣೆ ಮತ್ತು ಸಮಾಧಿ. 8 ಮೆಟ್ಟಿಲುಗಳಾದ್ರಲ್ಲ ಮಕ್ಕಳೇ, ಇನ್ನೊಂದ್ಸಲ ಹೇಳಿ ಎಲ್ಲರೂ ಜೋರಾಗಿ. ಯಮ, ನೇಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ ಜ್ಞಾನ ಮತ್ತು ಸಮಾಧಿ.
ಅಂದರೆ ಎಂಟು ಮೆಟ್ಲುಗಳಾಗಲ್ಲ ಮಕ್ಕಳೇ. ಇನ್ನೊಂದ್ಸಲ ನಿಮ್ಮ ಬುಕ್ಕನ್ನು ತೆಗೆದುಕೊಂಡು ಸರಿಯಾಗಿ ಎಂಟು ಮೆಟ್ಲುಗಳನ್ನು ನೋಡಿ. ಇನ್ನೊಂದ್ಸಲ ಹೇಳ್ತೀನಿ ನೋಡಿ, ಯಾವಂದರೆ ಯಮ, ನೇಮ, ಆಸನ, ಪ್ರಾಣಾಯಾಮ, ಪ್ರತ್ಯಾರ, ಧಾರಣ, ಜ್ಞಾನ, ಸಮಾಧಿ. ಹೀಗೆ ಎಂಟು ಮಾರ್ಗವನ್ನು ನಮ್ಮ ಪತಂಜಲಿ ಮಹರ್ಷಿಯರು ಲಂಘಿಸಿದ್ದಾರೆ. ಈ ಒಂದೊಂದು ಮಾರ್ಗಗಳನ್ನು ನೋಡ್ಕೊಂಡು ಹೋಗಲ್ಲ ಮಕ್ಕಳೇ. ಮೊದಲಲ್ಲಿ ಯಮ ಅಂದರೆ ಏನು? ಯಮ ಅಂದರೆ ಯಮರಾಜ್ಯ ಅಲ್ಲ, ಕೆಲವೊಂದು ನಿಯಮಗಳಿರ್ತವೆ. ಇಲ್ಲಿ ಯಮ ಅಂದರೆ ಏನು? ಉತ್ತಮ ಸಮಾಜಕ್ಕೆ ಅಸ್ತಿತ್ವವನ್ನು ಬೆಳೆಸ್ಕೊಂಡು ಕೆಲವು ಉತ್ತಮ ನಡವಳಿಕೆಗಳನ್ನು ಅನುಸರಿಸಬೇಕು. ಅವುಗಳನ್ನು ಯಮ ಪಂಚಕಗಳಿಂದ ಕರೀತಾರೆ. ನಾವು ಜೀವನದಲ್ಲಿ ಸಮಾಜದೊಳಗೆ ಹೊಂದ್ಕೊಂಡು ಹೋಗ ನಮ್ಮ ವೈಯಕ್ತಿಕವಾಗಿ ನಾವು ಯಮ ಪಂಚಕಗಳನ್ನು ಪಾಲಿಸಲೇಬೇಕು ಮಕ್ಕಳೇ. ಯಮ ಪಂಚಕಗಳೆಂದರೇನು? ಅಹಿಂಸೆ, ಯಾರಿಗೂ ಯಾವ ರೀತಿಯಿಂದಲೂ ನೋವು ಉಂಟು ಮಾಡುವುದಿಲ್ಲ. ಗೊತ್ತಿದೆ ನಿಮಗೆ, ಮಹಾತ್ಮ ಗಾಂಧಿ ಒಂದು ಕಪಾಳಿಗೆ ಹೊಡೆದ್ರೆ ಇನ್ನೊಂದು ಕಪಾಳಿಗೆ ತೋರಿಸಿ ಹೊಡಿಬೇಕು. ಅದು ಮಾನಸಿಕವಾಗಿರಬಹುದು ಅಥವಾ ಮಾತಿನಿಂದಲಾಗಿ, ಯಾವುದೇ ರೀತಿಯಿಂದ ನಾವು ಹಿಂಸೆಯನ್ನು ಮಾಡಬಾರದು. ಅಹಿಂಸಾವಾದಿಗಳು ಆಗಿರಬೇಕು. ಸತ್ಯ, ಸಹಜವಾದ ವಸ್ತುವಿನ ಸ್ಥಿತಿಯನ್ನು ಇದ್ದಿದ್ದು ಇದ್ದಂಗೆ ಹೇಳಿದರೆ ಯಾವುದು ಸಮಸ್ಯೆ ಇರಲ್ಲ. ಅದಕ್ಕಾಗಿ ಸುಳ್ಳು ಹೇಳಿದ್ರೆ ಸುಳ್ಳಿಗೆ ನೂರು ಸುಳ್ಳು ಹೇಳಬೇಕಾದ್ರೆ ಸತ್ಯವನ್ನೇ ನುಡಿಬೇಕು. ಯೋಗ ಮಾಡಬೇಕಾದ್ರೆ ಅಹಿಂಸೆ ತತ್ವವನ್ನು ನೋಡಿಸ್ಬೇಕು, ಸತ್ಯವನ್ನು ನುಡಿಬೇಕು. ಅಸ್ತೇಯ, ಅಸ್ತೇಯ ಅಂದರೆ ಇನ್ನೂ ಮಕ್ಕಳೇ ಕಳ್ಳತನವನ್ನು ಮಾಡದಿರುವುದು. ನಾವು ಸಣ್ಣವರಿದ್ದಕ್ಕರೆ ಮಾಡಿರ್ತೇವೆ, ಒಂದು ಪೆನ್ಸಿಲ್ ಬಿದ್ದರೆ ಕದಿಯೋದು, ಒಂದು ರಬ್ಬರ್ ಬಿದ್ದರೆ ಕದಿಯೋದು, ಹಾಗೆ ಮಾಡಿರ್ತೇವಲ್ಲ, ಕಳ್ಳತನವನ್ನು ಮಾಡದೇ ಇರುವುದು. ಬ್ರಹ್ಮಚರ್ಯ ಅಂದರೆ ನಾವು ನಮ್ಮ ಎಜುಕೇಷನ್ ಮುಗಿಸುವಂಥ ದೈಹಿಕ, ಮಾನಸಿಕ ಹಾಗೂ ಇಂದ್ರಿಯಗಳ ನಿಗ್ರಹವೇ ಬ್ರಹ್ಮಚರ್ಯ ಆಗಿರ್ತದೆ ಮಕ್ಕಳೇ. ಇನ್ನು ಅಪರಿಗ್ರಹ, ಅಗತ್ಯಕ್ಕಿಂತ ಹೆಚ್ಚು ಸಂಗ್ರಹಿಸಿದಿರುವುದು. ಅಂದರೆ ನಮಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಮಾತ್ರ ನಾವು ಸಂಗ್ರಹಿಸಿಟ್ಟುಕೊಳ್ಳಬೇಕಾಗುತ್ತದೆ. ಅಂದರೆ ಹೆಚ್ಚಿಗೆ ಯಾವುದು ನಮಗೆ ಬೇಡವಾದದ್ದು ಹೆಚ್ಚಿಗೆ ಸಂಗ್ರಹಿಸಿಟ್ಟುಕೊಳ್ಳಬಾರದು. ಗೊತ್ತೈತೆ ಮಕ್ಕಳೇ, ಯಮದಲ್ಲಿ ಯಾವ್ಯಾವ ಅಂತಂದ್ರೆ ಪಂಚಕ, ಯಮ ಪಂಚಕಗಳು ಯಾವ್ಯಾವ ಅಂತಂದರೆ ಅಹಿಂಸೆ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ. ಇನ್ನು ನೇಮ, ಅಷ್ಟಾಂಗ ಯೋಗದ ಎರಡನೇ ನೇಮ ಯಾವ ಮೆಟ್ಟಿಲು ಯಾವ ಅಂತಂದರೆ ನೇಮ. ನೇಮದಲ್ಲಿ ಏನಂದರೆ ಯಾವುದೇ ಒಬ್ಬ ವ್ಯಕ್ತಿ ವೈಯಕ್ತಿಕ ಆರೋಗ್ಯ ಮತ್ತು ನಡವಳಿಕೆಗಳನ್ನು ಸಂಬಂಧಪಟ್ಟ ನೀತಿ ನಿಬಂಧನೆಗಳನ್ನು ನೇಮ ಎಂದು ಹೆಸರಿಸುತ್ತಾರೆ. ಇದು ಐದು ವೈಯಕ್ತಿಕ ಮೌಲ್ಯಗಳನ್ನು ಹೊಂದಿರುತ್ತದೆ. ಅವುಗಳಿಗೆ ನೇಮ ಪಂಚಕಗಳು, ಏನಾಗಿ ಯಮ ಪಂಚಕಗಳಾಯಿತು, ಈಗ ನೇಮ ಪಂಚಕಗಳು, ಒಂದರೊಳಗೆ ಯಮ ಪಂಚಕಗಳಾಯಿತು, ಈಗ ನೇಮ ಪಂಚಕಗಳು. ನೇಮ ಪಂಚಕಗಳು ಯಾವ್ಯಾವ ನೋಡೋಣ ಮಕ್ಕಳೇ. ಶೌಚ, ಸಂತೋಷ, ತಪಸ್ಸು, ಸ್ವಅಧ್ಯಾಯ, ವಿಶ್ವನ ಪ್ರಣಿಜ್ಞಾನ. ಅಂದರೆ ಶೌಚ ಅಂದರೆ ದೇಹ ಹಾಗೂ ಪರಿಸರವನ್ನು ಶುಚಿಯಾಗಿರಿಸುವುದೇ ಶೌಚ, ಜೊತೆಗೆ ನಮ್ಮ ಮನಸ್ಸನ್ನು ಶುಚಿಯಾಗಿ ಇಟ್ಟುಕೊಳ್ಳಬೇಕಾಗುತ್ತದೆ. ಸಂತೋಷ, ಸಂತೋಷ ಅಂದರೆ ಆನಂದ, ಹರುಷ್ಯ. ಗೊತ್ತಿದೆ ಮಕ್ಕಳೇ, ಆನಂದ, ಹರುಷ್ಯ, ಉಲ್ಲಾಸ ಎಂದು ಅರ್ಥವಾಗುತ್ತದೆ. ಸಾಧಕರು ಯಾವುದನ್ನು ಬಯಸದೇ ಇದ್ದರೆ ಸಹಜವಾಗಿ ಎಲ್ಲರೂ ನಾವು ಆನಂದ, ಹರ್ಷ, ಉಲ್ಲಾಸದಿಂದ ಇರುತ್ತೇವೆ ತಾನೇ. ಕಾರಣ ಅದಕ್ಕೆ ತಪಸ್ಸು, ಶ್ರದ್ಧೆಯಿಂದ ಕೂಡಿದ ಸತತವಾದ ಪ್ರಯತ್ನವೇ ತಪಸ್ಸು. ಇಲ್ಲಿ ಮನಸ್ಸು ವಿಚಲಿತವಾಗದಂತೆ ನೋಡಿಕೊಳ್ಳಬೇಕಾಗುತ್ತದೆ ಮಕ್ಕಳೇ. ಅದೇ ರೀತಿಯಾಗಿ ಸ್ವಧ್ಯಾಯ ಅಂದರೆ ತನ್ನನ್ನು ತಾ ಕುರಿತು, ನಮ್ಮ ಬಳಿಯಲ್ಲಿ ಎಷ್ಟು ಶಕ್ತಿ ಸಾಮರ್ಥ್ಯವಿದೆ ಅದನ್ನು ಕುರಿತು ಅಧ್ಯಯನ ಮಾಡೋದಕ್ಕೆ ಸ್ವಧ್ಯಾಯವನ್ನು ನಾವು ಇಲ್ಲಿ ನೋಡಬೇಕಾಗುತ್ತದೆ ಮಕ್ಕಳೇ. ಈಶ್ವರನ ಪ್ರಣಿಜ್ಞಾನ, ತನ್ನನ್ನು ತಾನು ಅಂದರೆ ತನ್ನನ್ನು ತಾನು ಸಮರ್ಪಿಸಿಕೊಳ್ಳುವುದು. ಈಶ್ವರನ ಪ್ರಣಿಜ್ಞಾನ, ಯಾವುದಾದರೂ ಒಂದು ತತ್ವದಲ್ಲಿ, ವಿಷಯದಲ್ಲಿ, ವ್ಯಕ್ತಿಯಲ್ಲಿ, ಶಕ್ತಿಯಲ್ಲಿ ಪರಿಪೂರ್ಣ ವಿಶ್ವಾಸ ಇರುವುದು. ಎಲ್ಲ ಇದು ಯಾರ ಕೃಪೆ ಅಂದರೆ ಗುರು ಭಿಕ್ಷೆ, ದೇವರ ಭಿಕ್ಷೆ ಅಂತ ಹೇಳ್ತೇವಲ್ಲ, ಹಾಗೆ ಈಶ್ವರನ ಪ್ರಣಿಜ್ಞಾನವನ್ನು ಮಾಡಬೇಕಾಗುತ್ತೆ ಮಕ್ಕಳೇ. ನಾವು ಈಗ ಯಮ ಪಂಚಕಗಳಾಯಿತು, ನೇಮ ಪಂಚಕಗಳಾಯಿತು. ಈಗ ನೆಕ್ಸ್ಟ್ ಏನು ಬರ್ತದೆ? ಆಸನ ಅಂದರೆ ಮೂರನೆಯದು ಯಾವುದು? ಆಸನ. ರಾಜಯೋಗದ ಮೂರನೇ ಮೆಟ್ಟಲು ಆಸನ. ಶರೀರದ ನಿಲುವು ಆಸನ ಎನ್ನುವರು. ಶರೀರ ನಿಶ್ಚಲವಾಗಿ, ಸುಖಕರವಾಗಿ, ದೀರ್ಘಕಾಲ ಒಂದೇ ಭಂಗಿಯಲ್ಲಿ ಇರುವಂತೆ ಮಾಡಲು ಆಸನಗಳ ಅಭ್ಯಾಸ ಅತ್ಯಗತ್ಯ. ಆಸನ ಬಗ್ಗೆ ಹೆಚ್ಚಿನ ವಿವರವನ್ನು ಪ್ರತ್ಯೇಕವಾಗಿ ತಿಳಿಯೋಣ. ಗೊತ್ತಿದೆ ಮಕ್ಕಳಿಂದ ಅದರೊಳಗೆ ಸಿಟ್ಟಿಂಗ್ ಆಸನಗಳು ಬರ್ತವೆ, ಸ್ಟ್ಯಾಂಡಿಂಗ್ ಸಿಪ್ಪಿಂಗ್ ಮತ್ತು ಪ್ರೊಲೈನ್ ಅಂತ ಆಸನಗಳನ್ನು ಬರ್ತವೆ ಮಕ್ಕಳೇ. ಇನ್ನು ಪ್ರಾಣಾಯಾಮ, ಆಸನಗಳು ಮಾಡಿದ ನಂತರ ಕಂಪಲ್ಸರಿ ಪ್ರಾಣಾಯಾಮನ ಮಾಡಬೇಕಾಗುತ್ತೆ ಮಕ್ಕಳೇ. ಪ್ರಾಣಾಯಾಮ, ಪ್ರಾಣ ಎಂದರೆ ಉಸಿರು. ಗೊತ್ತಿದೆ ಮಕ್ಕಳೇ, ನಮ್ಗೆ ಗೊತ್ತಿಲ್ಲ ಅಂದರೆ ಪ್ರಾಣ ಎಂದರೆ ಈ ಕರೋನಾ ಟೈಮ್ದಲ್ಲಿ ಪ್ರಾಣ ಎಂಬುದು ಏನು ಅನ್ನೋದು ಗೊತ್ತಿದೆ ಎಲ್ಲರಿಗೆ. ಪ್ರಾಣ ಎಂದರೆ ಜೀವ, ಉಸಿರು, ಚೈತ್ಯ ಎಂದು ಕರೀತಾರೆ. ಆಯಾಮ ಅಂದರೆ ಯಾವುದೇ ಅಂದರೆ ನಮ್ಮ ಉಸಿರನ್ನು ಎಷ್ಟು ನಿಧಾನವಾಗಿ ನಾವು ಉಸಿರಾಡುತ್ತೇವೆ, ನಿಯಮಬದ್ಧವಾಗಿ ಉಸಿರಾಡುತ್ತೇವೆ, ಅದಕ್ಕೆ ಪ್ರಾಣ ಆಯಾಮ ಅಂದರೆ ಪ್ರಾಣ ಅಂದರೆ
ನಮ್ಮ ಉಸಿರನ್ನು ಎಷ್ಟು ಅವಧಿವರೆಗೆ ಉಸಿರಾಡುತ್ತೇವೆ ಅದಕ್ಕೆ ಪ್ರಾಣಾಯಾಮ ಅಂತ ಕರಿತೀವಿ. ದೇಹ ಹಾಗೂ ಮನಸ್ಸುಗಳ ನಡುವಿನ ಕೊಂಡಿಯಂತಿರುವ ಪ್ರಾಣಾಯಾಮವು ಉಸಿರಾಟವು ಕ್ರಮಬದ್ಧಗೊಳಿಸುವ ಹಂತ. ಈ ಹಂತದಲ್ಲಿ ಅನೇಕ ಉಸಿರಾಟದ ಅಭ್ಯಾಸವನ್ನು ಮಾಡಬೇಕಾಗುತ್ತದೆ. ಬರ್ತದೆ ಪ್ರಾಣಾಯಾಮದಾಗೆ ಅನುಲೋಮ ವಿಲೋಮ ಪ್ರಾಣಾಯಾಮ ಬರ್ತದೆ, ಭಸ್ತಿಕ ಪ್ರಾಣಾಯಾಮ ಬರ್ತದೆ, ಶೀತಲಿ ಸತ್ತಾರಿ ಸದಂತಿ ಹೀಗೆ ಅನೇಕ ಪ್ರಾಣಾಯಾಮ ಬರ್ತದೆ. ಮತ್ತು ಅದರ ಬಗ್ಗೆ ಒಂದು ನೋಡಿ ಇರುತ್ತೆ. ಈ ಪ್ರಾಣಾಯಾಮದಲ್ಲಿ ಅಂದರೆ ನಮ್ಮ ಉಸಿರನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು ಅಂತ ಅರ್ಥ ಆಗುತ್ತೆ ಮಕ್ಕಳೇ. ಇನ್ನು ಪ್ರತ್ಯಾಹಾರ, ಮನಸ್ಸು ಪಂಚೇಂದ್ರಗಳ ಸಹಾಯದಿಂದ ಸದಾ ಹೊರಗಿನ ವಸ್ತು ವಿಷಯಗಳನ್ನು ಗಮನಿಸುತ್ತಿರುತ್ತದೆ. ಇಂತಹ ಮನಸ್ಸನ್ನು ಒಳಮುಖಗೊಳಿಸುವ ಪ್ರಯತ್ನವೇ ಪ್ರತ್ಯಾಹಾರ. ಮನಸ್ಸಿನ ಮಕ್ಕಳೇನು, ಇಲ್ಲಿ ಪಾಠ ಮಾಡ್ತಾ ಇದ್ರು ನಿಮ್ಮ ಮನಸ್ಸು ಎಲ್ಲೆಲ್ಲಿ ಹೋಗ್ಬೋದು, ಮೈಸೂರು ಅರಮನೆಗೆ ಹೋಗ್ಬೋದು, ಬಿಜಾಪುರ ಗೋಳಗುಮಟದಲ್ಲಿ ಹೋಗ್ಬೋದು. ಆದರೂ ಕೂಡ ನಾವು ಯಾವ ಪಾಠ ಕೇಳ್ತೇವೆ, ದೈಹಿಕ ಶಿಕ್ಷಣದ 9ನೇ ಅಷ್ಟಾಗ ಪಾಠ ಕಲಿತೇವೆ ಅಂತಂದು ಇಲ್ಲೇ ನಿಮ್ಮ ದೇಹ ಮನಸ್ಸು ಇತ್ತಂದ್ರೆ ಅದು ಅಂದರೆ ಪಂಚೇಂದ್ರಿಗಳು ಏನಿರ್ತಾರೋ ಪಂಚೇಂದ್ರ ಮೂಲಕ ನಮ್ಮ ಆಕರ್ಷಣೆ ಹೊರಗಿನ ವಸ್ತುಗಳ ಮೇಲೆ ಬೇಗ ಆಕರ್ಷಣೆ ಆಗುತ್ತೆ. ಅದಕ್ಕೆ ಅವುಗಳನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳುವುದೇ ಒಂದು ಪ್ರತ್ಯಾಹಾರ ಆಗಿರುತ್ತದೆ. ಧಾರಣ, ಧಾರಣ ಅಂದರೆ ಧರಿಸು ಅಥವಾ ಕೇಂದ್ರೀಕರಿಸುತ್ತಿರುತ್ತದೆ. ನಿಮಗೆ ಗೊತ್ತಿದೆ ಮಕ್ಕಳಿಗೆ ನಾನು ಎಷ್ಟೆಲ್ಲ ತ್ರಾಟಕ ನಿಮಗೆ ಮಾಡಿಸಿದ್ದೀನಿ, ದೊಡ್ಡ ಜನಕ್ಕೆ ನಮ್ಮ ಮಕ್ಕಳಿಗೆಲ್ಲ ಮಾಡಿಸಿದ್ದೀನಲ್ಲ. ತ್ರಾಟಕ ಅಂದರೆ ಒಂದು ಗುಲಾಬಿ ವಸ್ತು ಆಗಿರಬಹುದು, ಒಂದು ಕ್ಯಾಂಡಲ್ ಆಗಿರಬಹುದು, ಅದು ಒಂದು ಸೂರ್ಯ ಅಥವಾ ಚಂದ್ರ ಆಗಿರ್ಬೋದು, ಅದು ಒಂದು ವಸ್ತುವಿನ ಕಡೆ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸುವುದು. ಒಂದು ದೇವರ ಆರಾಧ್ಯ ದೇವರ ವಿದ್ಯಾದೇವತೆ, ಫಾರ್ ಎಕ್ಸಾಂಪಲ್ ವಿದ್ಯಾದೇವತೆ ಯಾರು, ಸರಸ್ವತಿ. ಸರಸ್ವತಿಯನ್ನು ನಾವು ಒಂದು ಆದರ್ಶವಾಗಿ ಇಟ್ಕೋಬೇಕು. ಅದಕ್ಕೆ ನಾನು ಕರಿತೀವಿ ಧಾರಣೆ ಅಂದರೆ ಧರಿಸುವ ಅಥವಾ ಕೇಂದ್ರೀಕರಿಸುವ ಅಂದರ್ಥ. ವ್ಯಕ್ತಿ ತನ್ನ ಮನಸ್ಸನ್ನು ಒಂದು ವಸ್ತು ಅಥವಾ ಒಂದು ವಿಷಯದ ಮೇಲೆ ಏಕಾಗ್ರಗೊಳಿಸುವುದೇ ಧಾರಣ. ಮನಸ್ಸು ಕೇಂದ್ರೀಕರಿಸುವ ಅಚಲವಾದ ಒಂದು ಕ್ರಿಯೆಯಾಗಿರುತ್ತದೆ. ಜ್ಞಾನ, ನಿರ್ದಿಷ್ಟ ವಸ್ತುವಿನ ಮೇಲೆ ಮನಸ್ಸು ನಿರಂತರವಾಗಿ ಹರಿಯುವುದೇ ಜ್ಞಾನ. ಅಂದರೆ ಯಾವ ವಸ್ತು ಇಸೋದು ನಾವು ಎಸ್ಎಸ್ಎಲ್ಸಿಗೆ ಏನೋ 90% ಮಾಡಲೇಬೇಕು, ಅದನ್ನು ಓದಲೇಬೇಕು ಅಂತಂದು ನಾವು ಏನೋ ಒಂದು ಇದು ಮಾಡಿರ್ತೇವಲ್ಲ, ಅದಕ್ಕೆ ನಾವು ಏನಂತ ಕರಿತೇವೆ ಜ್ಞಾನ. ಒಂದು ವಿಷಯ ವಸ್ತುಗಳಲ್ಲಿ ಅದರ ಮೇಲೆ ನಾವು ತಳ್ಳಿನಾಗಬಹುದು. ಸಮಾಧಿ, ಅಷ್ಟಾಂಗ ಯೋಗದ 8ನೇ ಮೆಟ್ಟಿಲು ಸಮಾಧಿ. ಸಮಾಧಿ ಅಂತಂದರೆ 8ನೇ ಮೆಟ್ಟಿಲಾಗಿರ್ತದೆ ಮಕ್ಕಳೇ. ಇದು ಜ್ಞಾನದ ಮುಂದುವರಿದ ಸ್ಥಿತಿ. ಈ ಹಂತದಲ್ಲಿ ವ್ಯಕ್ತಿ ವಸ್ತುವಿನಲ್ಲೇ ತಲ್ಲೀನನಾಗಿರ್ತಾನೆ ಅಥವಾ ವಸ್ತುವೇ ತಾನಾಗಿರ್ತಾನೆ. ಆ ವಸ್ತುವಿನಲ್ಲಿ ಪರವಶನಾಗಿ ಅಮಿತ ಆನಂದವನ್ನು ಅನುಭವಿಸುತ್ತಿರ್ತಾನೆ. ಅಂದರೆ ಇಲ್ಲಿ ಮ್ಯಾಕ್ಸಿಮಮ್ ಆ ವಸ್ತುವಿನಲ್ಲಿ ಅವನು ಲೀನವಾಗಿರ್ತಾನೆ. ಇದು ಜ್ಞಾನದ ಒಂದು ಮುಂದುವರೆದ ಭಾಗವೇ ನಾವು ಸಮಾಧಿ ಅಂತಂದ್ರೆ ಕರಿತೇವೆ ಮಕ್ಕಳೇ. ಈಗ ಗೊತ್ತಾಯ್ತಲ್ಲ ಅಷ್ಟಾಂಗ ಯೋಗದ 8 ಮೆಟ್ಟಿಲುಗಳು ಗೊತ್ತಾಯ್ತಲ್ಲ ಮಕ್ಕಳೇ. ಅದರೊಳಗೆ ನಾವು ಫಸ್ಟಿಗೆ ಯಮ, ನೇಮ, ಆಸನ, ಪ್ರಾಣಾಯಾಮ, ಪ್ರತ್ಯಾರ, ಧಾರಣ, ಜ್ಞಾನ, ಸಮಾಧಿ. ಅದರೊಳಗೆ ನಾವು ಯಮ ಪಂಚಕಗಳು ನೇಮ ಪಂಚಕಗಳನ್ನು ಕಲಿತಿದ್ದೇವೆ, ಅವನ್ನು ನೀವು ನೋಡಿದಿರಲ್ಲ ಮಕ್ಕಳೇ. ಈಗ ವ್ಯಾಸ ಮುನಿಗಳ ಬಗ್ಗೆ ಗೊತ್ತಿದೆಯಲ್ಲ. ಯೋಗ ಸಮಾಧಿ ಎಂದಿದ್ದಾರೆ, ಆದರೆ ಸಮಾಧಿಯೇ ಯೋಗ, ಯೋಗವೇ ಸಮಾಧಿ ಎಂದಿದ್ದಾರೆ. ಅಂದರೆ ಯೋಗವೇ ಸಮಾಧಿ, ಸಮಾಧಿಯೇ ಯೋಗ. ಅಂದರೆ ಇಷ್ಟು 8 ಮೆಟ್ಟಿಲುಗಳನ್ನು ನಾವು ಏನು ಸಹಜವಾಗಿ ದೈನಂದಿನ ಜೀವನದಲ್ಲಿ ರೂಢಿಸ್ಕೊಂಡು ಹೋಗ್ತೀವಲ್ಲ ಮಕ್ಕಳೇ, ಅದು ಅತ್ಯಂತ ಉಪಯುಕ್ತವಾಗಿರ್ತದೆ. ಪತಂಜಲಿ ಮುನಿಗಳು ಯೋಗ ಸೂತ್ರದಲ್ಲಿ ತಿಳಿದಿರುವಂತೆ ನಿರಂತರ ಜ್ಞಾನವು ನಿರ್ದಿಷ್ಟ ವಸ್ತುವಿನಿಗೆ ಒಂದಾಗಿ ತನ್ನ ಸ್ವರೂಪವನ್ನು ಕಳೆದುಕೊಂಡರೆ ಅದೇ ನಿಜವಾದ ಸಮಾಧಿ. ಈ ಸ್ಥಿತಿಯಲ್ಲಿ ದೇಹ, ಮನಸ್ಸು, ಬುದ್ಧಿ ಎಲ್ಲವೂ ಲೀನವಾಗಿ ನಾನು ನನ್ನದು ಎಂಬ ಯೋಚನೆಗಳನ್ನೇ ಶೂನ್ಯವಾಗಿರುತ್ತವೆ. ಹಾಗೆಯೇ ಸಾಧಕನು ಮಲಗಿದ್ದನಂತೆ ವಿರಾಮದಲ್ಲಿದ್ದು ಆತನ ಬುದ್ಧಿ ಮತ್ತು ಮನಸ್ಸು ಜಾಗೃತವಾಗಿರ್ತವೆ. ತಮ್ಮ ಬದುಕಿನ ಉದ್ದಗಲದಲ್ಲಿ ಕಾಣುವ ಅತ್ಯಾನಂದವೇ ಸಮಾಧಿ. ಅಂದರೆ ನಾವು ಅಷ್ಟು ಪರಿಜ್ಞಾನವಿಲ್ಲ, ನಮ್ಮ ಅಷ್ಟು ಖುಷಿಯಾಗಿರಂತ ಹೇಳ್ತೇವಲ್ಲ, ಒಂದು ಪರಮಾಕಾಷ್ಟದ ಒಂದು ಜ್ಞಾನ ಅಂತಂದರೆ ಅಷ್ಟು ನಾವು ಲೀನರಾಗುವುದು ಅದರಲ್ಲಿ ಅತಂತ ನಿಮ್ಗೆ ಹೇಳ್ಬೋದು. ಮತ್ತು ಯೋಗದ ಅವಶ್ಯಕತೆ ಅತ್ಯಂತ ಹೋಗಿದೆಲ್ಲ ಮಕ್ಕಳೇ, ಯೋಗ ಮಾಡಬೇಕಲ್ಲ, ಯೋಗದ ಏನು ಅವಶ್ಯಕತೆ ಇರುತ್ತೆ ಅನ್ನೋ ತಿಳ್ಕೊಬೋದು. ಎಲ್ಲ ಧರ್ಮ ಕಾರ್ಯಗಳ ಸಾಧನೆಗೆ ಶರೀರವೇ ಮೂಲ ಕಾರಣ. ಅಂದರೆ ಇಲ್ಲಿ ಎಲ್ಲ ಧರ್ಮ ಕಾರ್ಯಗಳಿಗೆ ಸಾಧನೆಗೆ ಶರೀರವೇ ಮೂಲ ಕಾರಣ. ಮಾನವನು ತನ್ನ ಬಾಳಿನ ಗುರಿ ಮುಟ್ಟಲು ಆರೋಗ್ಯವಂತ ಶರೀರ ಮುಖ್ಯ. ಆರೋಗ್ಯವೇ ಭಾಗ್ಯ ಎಂಬ ಮಾತಿನಂತೆ ರೋಗಿಯಾಗಿ 100 ವರ್ಷ ಬದುಕುವುದಂತ ನಿರೋಗಿಯಾಗಿ 3 ವರ್ಷ ಬದುಕುವುದೇ ಲೇಸು ಎಂಬುದು ಇಲ್ಲಿ ನಾವು ತಿಳ್ಕೊಬೇಕು ನೋಡಿ ಮಕ್ಕಳೇ. ರೋಗಿಯಾಗಿ 100 ವರ್ಷ ಬದುಕುವುದು, ನಿರೋಗಿಯಾಗಿ 3 ವರ್ಷ ಬದುಕುವುದೇ ಲೇಸು ಅಂತಂದ ನಾನು ಇದೆ. ಅದಕ್ಕಾಗಿ ನಮ್ಮ ಬಾಳಿನ ಕೊನೆಯವರೆಗೂ ಉತ್ತಮ ಆರೋಗ್ಯವನ್ನು ಹೊಂದಿರಬೇಕಾಗುತ್ತದೆ. ನಮ್ಮ ಜೀವನೋದ್ದಕ್ಕೂ ಉತ್ತಮ ಆರೋಗ್ಯವನ್ನು ಹೊಂದಿರಬೇಕಾಗುತ್ತದೆ. ಈಚೆಗಿನ ದಿನಗಳಲ್ಲಿ ಮುಂದುವರೆದ ತಂತ್ರಜ್ಞಾನ ಸೌಕರ್ಯಗಳಿಂದ ದೈಹಿಕ ಚಟುವಟಿಕೆಗಳು ಕಡಿಮೆಯಾಗಿ ಮಾನಸಿಕ ಒತ್ತಡ, ನಿದ್ರಾಹೀನತೆಗಳು, ಚಿಂತೆಗಳು ಮತ್ತು ಆಡಂಬರದ ಜೀವನ, ಆಧುನಿಕ ಕಾಲದ ಸೇವನೆ ಹಾಗೂ ಮುಂತಾದವುಗಳು ಅನೇಕ ಖಾದ್ಯಗಳು ಅಧಿಕವಾಗಿ ದೇಹಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ಕೊರತೆ ಉಂಟಾಗಿ ಮಾನವನು ನರಳುತ್ತಿದ್ದಾನೆ. ಹಾಗಾದರೆ ಇದಕ್ಕೆ ಪರಿಹಾರ ಇಲ್ಲವೇ? ಅವುಗಳಿಂದ
ಮುಕ್ತಿ ಪಡೆಯುವುದು ಹೇಗೆ ಎಂಬ ಪ್ರಶ್ನೆಗಳನ್ನು ಮೂಡುವುದು ಸಹಜ. ಅದಕ್ಕೆ ಉತ್ತರ ಯೋಗ ಅಥವಾ ಯೋಗದ ನಿರಂತರ ಅಭ್ಯಾಸ. ಅಂದರೆ ನಿಮ್ಗೆ ಗೊತ್ತಿದೆ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು, ಸುಗರು, BP, ಈಗ ಅತ್ಯಾಧುನಿಕ ನಿಮ್ಗೆ ಗೊತ್ತಿದೆ. ನಾನು ನಿನ್ನೆ ಇದಕ್ಕಿಂತ ಮುಂಚೆ ಜೀವನ ಶೈಲಿಯಿಂದ ಬರುವ ರೋಗಗಳನ್ನು ಈಗ ಆಲ್ರೆಡಿ ಮಾಡಿದ್ದೀನಿ ಟೆಂತ್ಗೆ ಸಂಬಂಧಪಟ್ಟಂಗೆ, ಅದನ್ನು ನೀವು ಬೇಕಾದರೆ ನೋಡ್ಬೋದು. ಈ ಯೋಗದಲ್ಲಿ ಮಾನವನ ಸರ್ವಾಂಗೀಣ ಬೆಳವಣಿಗೆ ಸಾಕಷ್ಟು ಉಪಯೋಗವಾಗಿದ್ದರಿಂದ ಮಾನವನಿಗೆ ಯೋಗ ಅವಶ್ಯವಾಗಿ ಬೇಕಾಗಿದೆ. ಬೇರೆ ಕ್ರೀಡಾ ಸ್ಪರ್ಧೆಗಳು ಹಾಗೂ ವ್ಯಾಯಾಮಗಳಿಂದ ದೊರೆಯುವ ಉಪಯೋಗಕ್ಕಿಂತಲೂ ಹೆಚ್ಚಿನ ಪರಿಣಾಮ ಮನಸ್ಸು ಹಾಗೂ ದೇಹಕ್ಕೆ ಯೋಗದಿಂದಿರುತ್ತೆ. ಈ ಸದ್ಯ ನಾವು ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ಮಕ್ಕಳೇ ಅಥ್ಲೆಟಿಕ್ ಆಗಿರೋದು, ಗುಂಪಾಟವು, ಅದಕ್ಕಿಂತ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ದೈಹಿಕವಾಗಿ ಮಾನಸಿಕವಾಗಿ ಒಂದು ಉಪಯೋಗ ಎದುರಲಿಲ್ಲ ಅಂತಂದರೆ ಯೋಗ ಆಗುತ್ತದೆ. ಅಂತಂದರೆ ನಾವು ಯೋಗವನ್ನು ದೈನಂದಿನ ಒಂದು ಜೀವನದಲ್ಲಿ ರೂಢಿಸಿಕೊಂಡು ಹೋಗುವ ಅಂತ ಹೇಳಿದ್ರೆ ಇಲ್ಲಿಯವರೆಗೆ ಈ ಒಂದು ಯೋಗದ ಮಹತ್ವ ಮತ್ತು ಮೆಟ್ಟಿಲುಗಳನ್ನು ತಿಳಿದುಕೊಂಡಿದ್ದೇವೆ ಮಕ್ಕಳೇ, ಅರ್ಥ ಮತ್ತು ಮೆಟ್ಟಿಲುಗಳನ್ನು ತಿಳಿದುಕೊಂಡಿದ್ದೇವೆ. ನಿನ್ನೆ ನೆಕ್ಸ್ಟ್ ಮುಂದುವರೆದ ಭಾಗವನ್ನು ನಾನು ನಾಳೆ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿವರೆಗೆ ಈ ಪಾಠ ಮುಗಿದ ಮಕ್ಕಳೇ ಧನ್ಯವಾದಗಳು.